ಈ ವಿಡಿಯೋದಲ್ಲಿ ನೀವು ಕ್ಯಾನ್ಸರ್ನ ರೋಗ ಲಕ್ಷಣಗಳೇನು ಸಿಂಪ್ಟಮ್ಸ್ ಏನಿರುತ್ತೆ ಕ್ಯಾನ್ಸರ್ ಅಲ್ಲಿ ಅಂತ ನೀವು ಈ ವಿಡಿಯೋದಲ್ಲಿ ತಿಳ್ಕೋಬಹುದು. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಚಾನಲ್ಗೆ ನಿಮಗೆ ಸುಸ್ವಾಗತ. ಈ ಎಪಿಸೋಡ್ ಅಲ್ಲಿ ನೀವು ಕ್ಯಾನ್ಸರ್ನ ರೋಗ ಲಕ್ಷಣಗಳೇನೇನು, ಸಿಂಪ್ಟಮ್ಸ್ ಏನಿರುತ್ತೆ ಕ್ಯಾನ್ಸರ್ ಉಂಟಾದ್ರೆ ಅಂತ ತಿಳ್ಕೊಳ್ತೀರಾ. ಕೆಲವು ಸತಿ ನಮ್ಮ ಪೇಷಂಟ್ಸ್ ಬರ್ತಾರೆ, ಅವರು ಅಯ್ಯೋ ಇದು ಕ್ಯಾನ್ಸರ್ ಲಕ್ಷಣ ಅಂತ ನಮ್ಗೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾವು ಮುಂಚೆನೆ ಡಾಕ್ಟರ್ ಹತ್ರ ಬರ್ತಾ ಇದ್ವಿ, ನಮ್ಗೆ ಗೊತ್ತೇ ಆಗ್ಲಿಲ್ವಲ್ಲ ಅಂತ ಹೇಳ್ತಾರೆ. ಸೊ ಕ್ಯಾನ್ಸರ್ನ ಲಕ್ಷಣಗಳೇನು ಅಂತ ನಾವು ಜಾಗೃತರಾಗಿರೋದು ತುಂಬ ಇಂಪಾರ್ಟೆಂಟು. ಸೊ ಏನು ಕ್ಯಾನ್ಸರ್ ಅಂದರೆ ಏನು, ಕ್ಯಾನ್ಸರ್ ಅಂದರೆ ಅದೊಂದು ಮಿತಿಮೀರಿದ ಬೆಳವಣಿಗೆ, ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಯಾವಾಗುತ್ತೆ ಆವಾಗ ಎಕ್ಸ್ಟ್ರಾ ಬೆಳೆದಿದ್ದು ಸೆಲ್ಸ್ ಏನಿದೆ ಜೀವಕೋಶಗಳು ಒಂದು ಗೆಡ್ಡೆಯ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದನ್ನು ನಾವು ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಈ ಕ್ಯಾನ್ಸರು ನಮ್ಮ ದೇಹದಲ್ಲಿ ಬೆಳೀತಾ ಇದ್ರೆ ನಮಗೆ ರೋಗ ಲಕ್ಷಣಗಳೇನು ಗೊತ್ತಾಗೋದೇ ಇಲ್ವಾ? ಖಂಡಿತ ಗೊತ್ತಾಗತ್ತೆ, ಆದರೆ ನಾವು ಅದ್ರ ಬಗ್ಗೆ ನಮಗೆ ಅರಿವಿಲ್ದಲೇ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿರ್ಬೋದು ಅಥವಾ ನಮ್ಗೆ ಅರ್ಥ ಆಗಿಲ್ಲದೆ ಇರ್ಬೋದು. ರೋಗ ಲಕ್ಷಣಗಳಲ್ಲಿ ನಂಬರ್ ಒನ್ ಯಾವುದು ಅಂತಂದರೆ ಸ್ವೆಲ್ಲಿಂಗ್, ಒಂದು ಗಂಟು ಕಾಣಿಸ್ಕೊಳ್ಳೋದು. ಈ ಕ್ಯಾನ್ಸರು ಬೆಳೀತಾ ಬೆಳೀತಾ ಅದೊಂದು ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಕತ್ತಿನಲ್ಲಿ ಗಂಟೆ ಇರೋದು, ಯಾವ್ದಾದ್ರು ನಾವು ನೋಡೋ ಅಂತ ಆಚೆ ಕಡೆ ಕಾಣಿಸ್ಕೊಳ್ತಾ ಇರೋದು ಕೆನ್ನೆಯಲ್ಲಿರ್ಬೋದು ಅಥವಾ ಕತ್ತಲ್ಲಿರ್ಬೋದು, ಆ ಥರ ನಮಗೆ ಆಚೆ ಕಡೆ ಕಾಣಿಸ್ದಾಗ ಅದು ಪತ್ತೆ ಆಗುತ್ತೆ. ಬಟ್ ಕೆಲವು ಸತಿ ಅದು ದೇಹದ ಒಳಗೆ ಬೆಳೀತಾ ಇರೋವಾಗ ಶ್ವಾಸಕೋಶದಲ್ಲಿ ಲಿವರಲ್ಲಿ ಗೆಡ್ಡೆ ಆದಾಗ ಕೆಲವು ಸತಿ ನಮಗೆ ಅದು ಪತ್ತೆ ಆಗೋದಿಲ್ಲ. ಬಟ್ ನಮ್ಮ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳೋಂಥ ಸ್ತನದ ಕ್ಯಾನ್ಸರಲ್ಲಿ ಗಂಟು ಸುಮಾರು ಜನ ಆಗಲೇ ನೋಡ್ಕೊಂಡಿರ್ತಾರೆ, ಗಂಟಿದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಆದರೆ ಈ ಗಂಟಲ್ಲಿ ಅವ್ರಿಗೆ ಪೇಯ್ನ್ ಇರೋದಿಲ್ಲ, ನೋವು ಆಗ್ತಾ ಇಲ್ಲ, ಜಸ್ಟು ಗಂಟು ಕಾಣಿಸ್ಕೊಳ್ಳುತ್ತೆ. ಆವಾಗ ಸುಮಾರು ಜನ ಏನಂತಾರೆ, ನನಗೆ ನೋವಿಲ್ವಲ್ಲ, ಮೋಸ್ಟ್ಲಿ ಇದೇನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದೇ ಈ ಕ್ಯಾನ್ಸರ್ನ ಸ್ಪೆಷಾಲಿಟಿ ಏನಂದರೆ ಅದು ಸುಮಾರು ದಿವಸ ಸೈಲೆಂಟಾಗಿರುತ್ತೆ, ಏನು ತೊಂದರೆ ಮಾಡ್ದಲೇ ಇರೋ ಹಾಗೆ. ಈ ಕಳ್ಳ ನಮ್ಮ ಮನೆಗೆ ಬಂದರೆ ಬಂದವನು ಬೆಲ್ ಮಾಡಲ್ಲ, ನಾಕ್ ಮಾಡೋದಿಲ್ಲ, ಒಳಗಡೆ ಬಂದು ಸೈಲೆಂಟಾಗಿ ಏನೋ ಕೆಲಸ ಮಾಡ್ತಾ ಇರ್ತಾನೆ, ಅವನು ನಮ್ಮ ಮನೇನ ಲೂಟಿ ಮಾಡ್ಕೋತಾ ಇರ್ತಾನೆ. ಅದೇ ಥರ ಕ್ಯಾನ್ಸರ್ ಸಹ ಸುಮಾರು ದಿವಸ ಸೈಲೆಂಟಾಗಿರುತ್ತೆ, ಆದ್ದರಿಂದ ಆದರೂ ನಮಗೆ ಅರ್ಥನೇ ಆಗಿರಲ್ಲ. ನಿಮಗೆ ಯಾವುದೇ ದೇಹದ ಯಾವುದೇ ಭಾಗದಲ್ಲಿ ಗಂಟು ಕಾಣಿಸ್ಕೊಂಡ್ರೆ, ಸ್ವೆಲ್ಲಿಂಗ್ ಇದ್ದರೆ ಅದು ಕ್ಯಾನ್ಸರ್ನ ಲಕ್ಷಣ ಆಗಿರ್ಬೋದು. ನಂಬರ್ ಟೂ ಏನಂದರೆ ಬ್ಲೀಡಿಂಗು. ನಮಗೆ ಯೂಶಲಿ ಬ್ಲೀಡಿಂಗ್ ಆದ ತಕ್ಷಣ ಪೇಷಂಟ್ಸು ಡಾಕ್ಟರ್ಸ್ ಹತ್ರ ಬರ್ತಾರೆ, ಅದೊಂದು ವೆರಿ ಇಂಪಾರ್ಟೆಂಟ್, ಅದು ಒಳ್ಳೆ ವಿಷಯ. ನಮಗೆ ಮೂಗಿಂದ ಬ್ಲಡ್ ಬರ್ತಾ ಇರ್ಬೋದು ಅಥವಾ ವಾಂತಿ ಆದಾಗ ಬ್ಲಡ್ ಬರ್ಬೋದು, ಲೆಟ್ರಿನಲ್ಲಿ ಬ್ಲಡ್ ಬರ್ಬೋದು, ಈ ಥರ ಕಫದಲ್ಲಿ ಬ್ಲಡ್ ಬಂದರೆ ಇದು ಕ್ಯಾನ್ಸರ್ನ ಲಕ್ಷಣ ಆಗಿರ್ಬೋದು. ಸೊ ಈ ಲೆಟ್ರಿನಲ್ಲಿ ಬ್ಲಡ್ ಬರೋದನ್ನ ತುಂಬ ಜನ ಪೈಲ್ಸು ಪೈಲ್ಸ್ ಅಂದ್ಕೊಂಡು ಅದು ಅವರು ಪೈಲ್ಸ್ ಥರ ಅವರು ಡೈವರ್ಟ್ ಆಗಿಬಿಡ್ತಾರೆ. ಎಷ್ಟೋ ಸತಿ ಗುದ್ದದ್ವಾರದ ಕ್ಯಾನ್ಸರು, ಕರುಳಿನ ಕ್ಯಾನ್ಸರಲ್ಲಿ ಸಹ ಲೆಟ್ರಿನಲ್ಲಿ ಬ್ಲಡ್ ಬರುತ್ತೆ. ಸೊ ಆ ಥರ ಬ್ಲೀಡಿಂಗ್ ಇದ್ದರೆ ಅದನ್ನ ಯಾವತ್ತೂ ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಅದ್ರ ಬಗ್ಗೆ ನೀವು ಗಮನ ವಹಿಸ್ಬೇಕು. ಮತ್ತು ಮಹಿಳೆಯರಲ್ಲಿ ಈ ಮುಟ್ಟು ನಿಂತ ಮೇಲೂ ಸಹ ಕೆಲವ್ರಿಗೆ ಮತ್ತೆ ಬ್ಲೀಡಿಂಗು ಸ್ಟಾರ್ಟ್ ಆಗುತ್ತೆ, ಅಥವಾ ಮಧ್ಯ ಅವ್ರಿಗೆ ಪೀರಿಯಡ್ಸ್ ಮಧ್ಯ ಕೆಲವು ಸತಿ ಬ್ಲಡ್ ಬರ್ತಾ ಇರುತ್ತೆ. ಈ ಥರ ಅವ್ರಿಗೆ ಮೆನ್ಸ್ಟ್ರಿಯಲ್ ಬ್ಲೀಡಿಂಗಲ್ಲಿ ಏನಾರು ಚೇಂಜಸ್ ಆದರೆ ಅದು ಸಹ ಗರ್ಭಕೋಶದ ಕ್ಯಾನ್ಸರ್ನ ಲಕ್ಷಣಗಳಿರ್ಬೋದು. ಸೊ ಈ ಸೆಕೆಂಡ್ ಇಂಪಾರ್ಟೆಂಟ್ ಲಕ್ಷಣ ಏನಂದರೆ ಬ್ಲೀಡಿಂಗು ನೀವು ಯಾವತ್ತು ನೆಗ್ಲೆಕ್ಟ್ ಮಾಡಬಾರ್ದು. ಥರ್ಡ್ ಇಂಪಾರ್ಟೆಂಟು ಹೊಟ್ಟೆ ನೋವು. ಎಷ್ಟೋ ಸತಿ ಹೊಟ್ಟೆ ನೋವು ಬಂದರೆ ನಾವೇ ಓ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ಅಂತ ನಾವು ರ್ಯಾಂಟಾಗಿ ತೊಗೋತೀವಿ. ಅದು ಒಂದು ವಾರ ಎರಡು ವಾರ ನೋಡಿ, ಎರಡು ವಾರಕ್ಕಿಂತ ಜಾಸ್ತಿ ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆ, ಹೊಟ್ಟೆ ಉಬ್ಬರ ಬರ್ತಾ ಇದೆ, ಮತ್ತು ನಿಮಗೆ ಲೆಟ್ರಿನು ಎರಡು ಮೂರು ದಿನಕ್ಕೆ ಒಂದ್ಸತಿ ಹೋಗ್ತಾ ಇದ್ದೀರಾ, ಎನಿ ಚೇಂಜ್ ಇನ್ ದ ಸ್ಟೂಲ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಭೇದಿ ಆಗ್ತಾ ಇದೆ, ಅಥವಾ ಕಾನ್ಸ್ಟಿಪೇಷನ್ನು, ನಿಮಗೆ ಎರಡು ಮೂರು ದಿನ ಆದ್ರೂ ಲೆಟ್ರಿನ್ಗೆ ಹೋಗ್ತಾ ಇಲ್ಲ, ಆ ಥರ ಏನಾರೋ ಸಡನ್ನಾಗಿ ನಿಮಗೆ ಚೇಂಜ್ ಆಗಿದ್ದರೆ ಅದು ಸಹ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ನಾಲ್ಕನೇ ಇಂಪಾರ್ಟೆಂಟ್ ವಿಷಯ ಏನಂದರೆ ಊಟ ಸೇರದೆ ಇರೋದು, ತೂಕ ಕಮ್ಮಿ ಆಗೋದು, ಎಷ್ಟೋ ಸತಿ ಸಡನ್ನಾಗಿ ವೆಯ್ಟ್ ಲಾಸ್ ಆಗೋದು. ಎಷ್ಟೋ ಸತಿ ಅವರು ಇದು ಶುಗರಿಂದ ನಮ್ಗೆ ಹಿಂಗೆ ಆಗ್ತಾ ಇದೆ ಅಂತೆಲ್ಲ ಅಂದ್ಕೊಳ್ತೀರಾ, ನಿಮಗೆ ಯಾವಾಗ ಆ ಥರ ತೂಕ ತುಂಬ ಕಮ್ಮಿ ಆಗ್ತಾ ಇದೆ, ನಿಮಗೆ ವೆಯ್ಟ್ ಲಾಸ್ ಆಗ್ತಾ ಇದೆ, ಊಟ ಸೇರ್ತಾ ಇಲ್ಲ, ಈ ಥರ ಏನಾದ್ರು ಲಕ್ಷಣಗಳಿದ್ದರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಮಚ್ಚೆಗಳು, ಹೊಸ ಹೊಸ ಮಚ್ಚೆಗಳು ಬರೋದು, ಅಥವಾ ಹಳೆ ಮಚ್ಚೆಯಲ್ಲೇ ಅದರದ್ದು ಕಲರ್ ಚೇಂಜ್ ಆಗೋದು, ಅಥವಾ ಅದು ಬೆಳೆಯೋದು, ದೊಡ್ಡದಾಗೋದು, ಈ ಥರ ಸಿಂಪ್ಟಮ್ಸ್ ಇದ್ದರೂ ಸಹ ಅದು ಕ್ಯಾನ್ಸರ್ನ ಲಕ್ಷಣಗಳಾಗಿರ್ಬೋದು.
ಎಷ್ಟೋ ಸತಿ ಈ ಸಿಂಪ್ಟಮ್ಸ್ ಯಾಕೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಅವಾಗ ನಾವೇ ಅದನ್ನ ಡಿಟೆಕ್ಟ್ ಮಾಡೋದು, ನಾವು ಗೂಗಲಲ್ಲಿ ಹಾಕ್ಬಿಟ್ಟು ಈ ಥರ ಸಿಂಪ್ಟಮ್ಸ್ ಇದ್ರೆ ಏನಿರ್ಬೋದು ಅಂತ ನಾವು ಚೆಕ್ ಮಾಡೋದಕ್ಕಿಂತ ಯಾವತ್ತೂ ಒಬ್ಬ ಡಾಕ್ಟರ್ನ ಮೀಟ್ ಮಾಡಿ ನಾವು ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಎಷ್ಟೋ ಸತಿ ಡಾಕ್ಟರ್ಸು ನಿಮ್ಗೆ ಹೇಳ್ತಾರೆ ನಿಮ್ಗೆ ಈ ಥರ ಸಿಂಪ್ಟಮ್ ಇದೆ, ಇದಕ್ಕೆ ನೀವು ಈ ಥರ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆ ಟೆಸ್ಟ್ಗಳನ್ನು ಮಾಡೋದು ಸಹ ತುಂಬ ಇಂಪಾರ್ಟೆಂಟು. ಎಷ್ಟೋ ಸತಿ ನಾವು ಹೇಳ್ತೀವಿ ಸಿ ಟಿ ಸ್ಕ್ಯಾನ್ ಮಾಡಿ ಅದರಲ್ಲಿ ಗೊತ್ತಾಗತ್ತೆ ಅಂತ, ಆವಾಗ ನಾವು ಇಲ್ಲ ಇಲ್ಲ ಇದಕ್ಕೆ ಯಾಕೆ ಸಿ ಟಿ ಸ್ಕ್ಯಾನ್ ಬೇಕು ಅಂತ ನೀವು ಡಿಸೈಡ್ ಮಾಡಬೇಡಿ. ನಿಮ್ಮ ಡಾಕ್ಟರ್ಗೆ ತೋರಿಸಿ. ಎಷ್ಟೋ ಸತಿ ನಾನು ಹೇಳಿದೆ ಗಡ್ಡೆಗಳು ದೇಹದ ಒಳಗಡೆ ಇದ್ದರೆ ನಮ್ಗೆ ಕಾಣಿಸೋದಿಲ್ಲ, ಡಾಕ್ಟ್ರು ನಿಮಗೆ ಮುಟ್ಟು ನೋಡಿದಾಗಲೂ ಅವ್ರಿಗೆ ಗೊತ್ತಾಗೋದಿಲ್ಲ. ಸ್ಕ್ಯಾನ್ಗಳು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಯಾವುದೇ ಈ ಥರ ಪ್ರಾಬ್ಲಮ್ಸ್, ನಾನೇನೇನು ಹೇಳಿದೆ ನಿಮಗೆ, ಸ್ವೆಲ್ಲಿಂಗು, ಗಡ್ಡೆ ಕಾಣಿಸ್ಕೊಳ್ಳೋದು, ಬ್ಲೀಡಿಂಗು, ಮತ್ತು ಹೊಟ್ಟೆ ನೋವು ಬರೋದು, ನಿಮಗೆ ಊಟ ಸೇರದೇ ಇರೋದು, ವೆಯ್ಟ್ ಲಾಸ್ ಆಗೋದು, ಈ ಥರ ಯಾವುದೇ ಲಕ್ಷಣಗಳಿದ್ದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮಗೆ ಕ್ಯಾನ್ಸರ್ ಇರ್ಬೋದಾ ಏನು ಅಂತ ಅವ್ರು ಪತ್ತೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಡಿ. ಮತ್ತು ಕ್ಯಾನ್ಸರ್ ಅಕಸ್ಮಾತ್ ಪತ್ತೆ ಆಗೇ ಬಿಟ್ಟರೆ ಅದ್ರ ಬಗ್ಗೆ ನೀವು ತುಂಬ ಧೈರ್ಯ ಹೇಳಬೇಡಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಮುಂದಾಗಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಕ್ಯಾನ್ಸರ್ ಬಗ್ಗೆ ಪ್ರಶ್ನೆಗಳಿದ್ರೆ ಅದನ್ನ ಕಾಮೆಂಟಲ್ಲಿ ಕೇಳಿ, ನಮ್ಮ ಈ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ. ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ, ನಿಮಗೆಲ್ಲ ಧನ್ಯವಾದಗಳು.